ಕರ್ನಾಟಕ ಕುರುಕ್ಷೇತ್ರವನ್ನು ಗೆಲ್ಲುವುದಕ್ಕೆ ಮೂರು ಪಕ್ಷಗಳು ಕೂಡ ಶತಾಯಗತಾಯ ತಂತ್ರಗಳನ್ನು ನಡೆಸ್ತಾ ಇವೆ. ಬಿಜೆಪಿ ನಾಯಕರು ಕೂಡ ಬಹಳಷ್ಟು ಉತ್ತಮವಾದ ರಣತಂತ್ರವನ್ನು ಹೆಣೆದಿದ್ದಾರೆ. ಆದರೆ ಇದನ್ನ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೊಳ್ಳುತ್ತಾ ಇಲ್ಲ. ಸದ್ಯದಲ್ಲದೆ ಮುಖ್ಯಮಂತ್ರಿಗಳು ರಂಗ ತಾಲೀಮು ನಡೆಸುತ್ತಿದ್ದಾರೆ. ಅದೇನು ಬೇಕಾದರಾಗಲಿ ಈ ಬಾರಿ ಮತ್ತೆ ಅಧಿಕಾರಕ್ಕೆ ಏರಲೇಬೇಕು ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೇಂದ್ರದ ಐವರು ನಾಯಕರನ್ನ ರಾಜ್ಯಕ್ಕೆ ಕರೆತರೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡ್ಕೊಳ್ಳುತ್ತಿದ್ದಾರೆ. ಚುನಾವಣಾ ಪಂಚಜನ್ಯವನ್ನು ಮುಳುಗಿಸುವುದಕ್ಕೆ ಸಿಎಂ ತಯಾರಿ ಮಾಡಿಕೊಂಡಿದ್ದಾರೆ. ನಿನ್ನೆ ತಾನೇ ಪ್ರಧಾನಿ ಮೋದಿ ಬಂದಿದ್ರು, ಮೊನ್ನೆ ಸಚಿವ ಅಮಿತ್ ಶಾ ಬಂದಿದ್ರು, ಜೆಪಿ ನಡ್ಡಾ ಬಂದಿದ್ರು, ಇನ್ನು ರಾಜನಾಥ್ ಸಿಂಗ್ ಅವರು ಕೂಡ ಬರ್ತಾರೆ, ಯೋಗಿ ಆದಿತ್ಯನಾಥ್ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ. ಮತ ಭೇಟೆಯ ಒಂದು ಅಂಗವಾಗಿ ಅವರೆಲ್ಲರೂ ಕೂಡ ರಾಜ್ಯಕ್ಕೆ ಪ್ರವೇಶ ಕೊಡ್ತಾರೆ. ಆ ಮುಖಾಂತರವಾಗಿ ರಾಜ್ಯದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮತಗಳನ್ನು ಸೆಳೆಯೋ ಪ್ಲಾನ್ ಅನ್ನು ಬಿಜೆಪಿ ಮಾಡಿಕೊಂಡಿದೆ. ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ ಭೇಟಿಯನ್ನು ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಇಲ್ಲಿ ಬಿಜೆಪಿ ಪ್ಲಸ್ ಪಾಯಿಂಟು ಅಂತಂದ್ರೆ ಕೇಂದ್ರ ಸರ್ಕಾರದ ಸಾಧನೆಗಳು. ಇವರಿಗೆ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆಗಳಿಲ್ಲ. ಈ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳು, ಈಗ ಇತ್ತೀಚೆಗೆ ನೀಡ್ತಾ ಇರುವಂಥ ಯೋಜನೆಗಳು, ಇವೆಲ್ಲವನ್ನು ಮುಂದಿಟ್ಕೊಂಡು ಆ ಯೋಜನೆಗಳು ಮತ್ತು ಸಾಧನೆಗಳ ಮಧ್ಯದಲ್ಲಿ ರಾಜ್ಯ ಸರ್ಕಾರದ ಒಂದಿಷ್ಟು ಹುಳುಕುಗಳನ್ನು ಮುಚ್ಚಾಕೋ ಪ್ರಯತ್ನ, ರಾಜ್ಯದ ಈ ಹುಳುಕುಗಳು ಕಾಣದೇ ಇರೋ ರೀತಿಯಲ್ಲಿ ಬಿಜೆಪಿ ತನ್ನ ಸಾಧನೆಗಳನ್ನೇ ಪ್ರತಿನಿಧಿ ಪ್ರಚಾರ ಮಾಡಿಕೊಂಡು ಅದನ್ನೇ ಚುನಾವಣಾ ತಂತ್ರವಾಗಿ ಬಳಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ನರೇಂದ್ರ ಮೋದಿಯವರು ವಾರಕ್ಕೆ 2 ಬಾರಿ ಕರ್ನಾಟಕಕ್ಕೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಜೆ ಪಿ ನಡ್ಡಾ ಅವರು ಮೊನ್ನೆ ಬಂದಿದ್ದರು, ಅಮಿತ್ ಶಾ ಅವರು ಬಂದಿದ್ದರು, ಅಮಿತ್ ಶಾ ಬರ್ತಾನೆ ಇರ್ತಾರೆ ಚುನಾವಣೆವರೆಗೂ, ರಾಜನಾಥ್ ಸಿಂಗ್ ಅವರು ಬರ್ತಾರೆ, ಯೋಗಿ ಆದಿತ್ಯನಾಥ್ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ರಾಜ್ಯದಲ್ಲಿ ಹಿಂದೂ ಮತಗಳನ್ನು ಸೆಳೆಯೋದಕ್ಕೆ ಆಗಮಿಸ್ತಾರೆ. ಒಟ್ಟಾರೆಯಾಗಿ ಒಂದಿಷ್ಟು ಕಡೆಯಲ್ಲಿ ಬಿಜೆಪಿಯ ಸಾಧನೆಗಳು, ಇನ್ನೊಂದಿಷ್ಟಲ್ಲಿ ಹಿಂದೂ ಮತ ಬ್ಯಾಂಕನ್ನು ಪಡೆದುಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಸದ್ದಿಲ್ಲದೆ ಎಲ್ಲ ಕಾರ್ಯಕ್ರಮಗಳ ತಯಾರಿಗಳನ್ನು ಆರಂಭಿಸಿಕೊಂಡಿದ್ದಾರೆ. ಹಾಗಾಗಿ ಈ ಮುಖಾಂತರ ಬಿಜೆಪಿ ಮತಬೇಟೆಗೆ ಇಳಿತಾ ಇದೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.